ಉಡುಪಿಯ ರಾಜಾಂಗಣದಲ್ಲಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಉಡುಪಿ ಪ್ರಾಥಮಿಕ ನೇಕಾರ ಸೇವಾ ಸಹಕಾರಿ ಸಂಘ ಉಡುಪಿ ಆಯೋಜನೆಯಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಗುರುವಾರ ಆಯೋಜಿಸಿದ್ದ 11 ದಿನಗಳ ಕೈಮಗ್ಗ ಸೀರೆಗಳ ಉತ್ಸವವನ್ನು ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಇಂದಿನ ಆಧುನಿಕ ಮತ್ತು ಕೃತಕ ಬಟ್ಟೆಗಳು ನೋಡಲು ಬಲು ಸುಂದರವಾಗಿರುತ್ತವೆ, ಆದರೆ ಕೈಮಗ್ಗದಿಂದ ನೇಯ್ದ ಸೀರೆಗಳು ದೇಹಕ್ಕೆ ಹಿತವಾಗಿರುತ್ತವೆ. ಇಂತಹ ಸೀರೆಗಳನ್ನು ಧರಿಸುವುದರಿಂದಲೇ ಮಹಿಳೆಯರ ಮೇಲೆ ಪೂಜ್ಯತಾ ಭಾವ ಬರುತ್ತದೆ. ದೇಶ ಹಾಗೂ ರಾಜ್ಯದ ವಿವಿಧ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ. ಉಡುಪಿ ಮಠದಲ್ಲೂ ಸಹ ವಸ್ತ್ರ ಸಂಹಿತೆ ಜಾರಿಗೊಳಿಸಬೇಕು ಎಂಬ ಬಹಳ ಒತ್ತಡ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆಯೂ ಇದೆ. ಎಲ್ಲ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾದರೆ ಮಹಿಳೆಯರೆಲ್ಲ ಸೀರೆ ತೊಡುವಂತಾಗುತ್ತದೆ. ಇದರಿಂದ ಕೈಮಗ್ಗ ಸೀರೆ ಹಾಗೂ ಇನ್ನಿತರ ಸೀರೆ ಉದ್ಯಮಗಳು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಸುಗುಣೇಂದ್ರ ಶ್ರೀಪಾದರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ರಾಯಪ್ಪ, ನಗರಸಭಾ ಸದಸ್ಯರಾದ ರಜನಿ ಹೆಬ್ಬಾರ್, ಟಿಜಿ ಹೆಗ್ಡೆ, ಮಂಜುನಾಥ ಮಣಿಪಾಲ, ಉದ್ಯಮಿಗಳಾದ ಹರಿಯಪ್ಪ ಕೋಟ್ಯಾನ್, ಅಜಯ್ ಶೆಟ್ಟಿ, ಶ್ರೀಮಠದ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕೈಮಗ್ಗ ಸೀರೆಗಳ ಮೇಲೆ ಅಜ್ಞಾನ ಮೂಡಿತ್ತು, ಅದೆಲ್ಲವೂ ಎಲ್ಲ ಮಹಿಳೆಯರು ಈ ಕೈಮಗ್ಗ ಸೀರೆಗಳಿಗೆ ಮತ್ತೊಮ್ಮೆ ಲೋಕೋತ್ತ ಈ ದೀಪದ ಮೂಲಕ ನಾವು ಶ್ರೀಪಾದರ ಸಹಕಾರ ಮತ್ತು ಆಶೀರ್ವಾದದಿಂದ ಕೃಷ್ಣ ಅಷ್ಟಮಿಯ ಅಂಗವಾದ 11 ದಿನಗಳ ಉಡುಪಿಯ ಕೈಮಗ್ಗ ಉತ್ಸವದ ಒಂದು ಜನಾಕರ್ಷಣೆಯ ಕೇಂದ್ರ ಬಿಂದುವಾದ ಅದೇ ರೀತಿಯಾಗಿ ನಮ್ಮ ಶ್ರೀ ಶ್ರೀ ಸುರಗೇಂದ್ರ ತೀರ್ಥ ಸ್ವಾಮೀಜಿಗಳೊಂದಿಗೆ ಅತಿಥಿಗಳು ಸೇರಿಕೊಂಡು ಎಲ್ಲ ಮಳಿಗೆಗಳನ್ನು ಸಂದರ್ಶಿಸಿ ಹಂಪಿ ನಿಮ್ದಲ್ಲ ಸ್ವಲ್ಪ ಇವತ್ತು ಚಾಲು ಅಲ್ಲ. ಹೌದೌದು, ಈಗ ನಾಡ್ದು ಎಲ್ಲ ಬರ್ತಾರೆ, 4-7 ಜನ ಫುಲ್ ಬರ್ತಾರೆ. ಫುಲ್ ಬರ್ತಾರೆ. ಸ್ವಲ್ಪ ಡಿಸ್ಪ್ಲೇ ಮಾಡ್ತದೆ. ಹಾ, ಡಿಸ್ಪ್ಲೇ ಹ್ಯಾಂಗ್ ಮಾಡೋದು? ಈಗ ಈಗ ಕೊಡುವಾಗ ಇವತ್ತು ಸೀರೆಗಳ ಒಂದು ಕೈಮಗ್ಗ ಸೀರೆಗಳ ಒಂದು ಪ್ರಚಾರ ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಯಾಕೆಂತ ಹೇಳಿದರೆ ಕೆಲವೆಲ್ಲ ಕೃತಕ ಸೀರೆಗಳು ಬೇರೆ ಬೇರೆ ರೀತಿಯ ಆಧುನಿಕ ಒಂದು ಉಡುಪುಗಳನ್ನು ಬಂದಿವೆ. ಅದು ನೋಡಲಿಕ್ಕೆ ಮಾತ್ರ ಚೆನ್ನಾಗಿ ಕಂಡು ಕೂಡ ಹಿತವಾಗಿರುವುದು ಹಿತವಾಗಿರತಕ್ಕಂತಹ ಬಟ್ಟೆ ಅಂದರೆ ಕೈಮಗ್ಗ ಸೀರೆಗಳ ಈ ಒಂದು ವಸ್ತ್ರ.
ಆ ದೃಷ್ಟಿಯಲ್ಲಿ ಅದರ ಪ್ರಚಾರ ಎಂಬುದು ಬಹಳ ಮುಖ್ಯವಾಗಿ ಬೇಕಾದಿತ್ತು. ಅದರ ಜೊತೆಗೆ ಇವತ್ತು ಸೀರೆ ಉಡುವುದನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಮಹಿಳೆಯರೆಲ್ಲ ಸೀರೆ ಉಡುವುದು ಬಹಳ ಮುಖ್ಯ. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ಕೈಮಗ್ಗ ಸೀರೆಗಳ ಈ ಒಂದು ಮಳಿಗೆಯ ಉದ್ಘಾಟನೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳ ರಕ್ಷಣೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಸೀರೆಯನ್ನು ಉಟ್ಟರೆ ಆವಾಗ ಆ ಒಂದು ಪಾವಿತ್ರ್ಯ, ಆ ಒಂದು ಪೂಜ್ಯತೆ ಬೇರೆ ಯಾವ ಡ್ರೆಸ್ಸನ್ನು ಉಟ್ಟರೂ ಕೂಡ ಬರುವುದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ಸೀರೆಯನ್ನು ಉಟ್ಟುಕೊಂಡೇ ಲಕ್ಷ್ಮೀದೇವಿ ಕಾಣಿಸ್ಕೊಳ್ತಾರೆ. ದೇವದೇವತೆಗಳೆಲ್ಲ ಸೀರೆಯಲ್ಲಿ ಕಾಣಿಸ್ಕೊಳ್ತಾರೆ. ಆದ್ದರಿಂದ ನೀರೆಯರೆಲ್ಲ ಸೀರೆಯನ್ನು ಉಟ್ಟುಕೊಂಡರೆ ಮಾತ್ರ ಅವರಿಗೆ ವಿಶೇಷವಾದಂತಹ ಪೂಜ್ಯತೆ, ಅವರಿಗೆ ಗೌರವ ಭಾವನೆ ಬರಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಎಲ್ಲ ಮಹಿಳೆಯರು ಕೂಡ ಸೀರೆ ಉಟ್ಟುಕೊಳ್ಳತಕ್ಕಂತಹ ಈ ಒಂದು ಪ್ರಚಾರವನ್ನು ಮಾಡುವುದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ಈ ಸೀರೆಗಳ ಮಳಿಗೆಯ ಒಂದು ಮೇಳ ಇದು ಅತ್ಯಂತ ಒಂದು ಸೂಕ್ತವಾದದ್ದು, ಸಮುಚಿತವಾದದ್ದು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಕೈಮಗ್ಗ ಒಂದು ಸೀರೆಗಳ ನಿರ್ಮಾಣದ ಒಂದು ಕೌಶಲ ಇದು ಕಣ್ಮರೆಯಾಗ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಿಕೊಳ್ಳತಕ್ಕದ್ದು ಅದು ಬಹಳ ಮುಖ್ಯವಾಗಿದೆ. ಪ್ರಾಚೀನ ಪದ್ಧತಿಗಳು, ಪ್ರಾಚೀನ ಸಂಸ್ಕೃತಿಗಳು ಮೇಲ್ನೋಟಕ್ಕೆ ಆಕರ್ಷಣೆಯಾಗಿ ಕಾಣಿಸಿಕೊಂಡು ಕೂಡ ದೀರ್ಘಕಾಲದಲ್ಲಿ ನೋಡಿದಾಗ ಅದೇ ಹೆಚ್ಚು ಉಳಿಯುತ್ತದೆ. ಆಧುನಿಕವಾದದ್ದೆಲ್ಲ ತಕ್ಷಣಕ್ಕೆ ಅದು ಬಹಳ ಸಂತೋಷವನ್ನು ಕೊಟ್ಟರು ಕೂಡ ದೀರ್ಘಕಾಲೀನವಾಗಿ ಅದು ಬಾಳತಕ್ಕಂಥದ್ದು. ಉದಾಹರಣೆಗೆ ಈ ಆಧುನಿಕ ಸಂಗೀತ ಪ್ರಕಾರಗಳು ಮೊದಲು ತುಂಬ ಆಕರ್ಷಣೆಯಾಗುತ್ತದೆ, ಆಮೇಲೆ ಗೂಗಾಡುತ್ತದೆ. ಅದೇ ಶಾಸ್ತ್ರೀಯ ಸಂಗೀತ ಮೊದಲು ಬಹಳ ನಮಗೆ ಏನಿದು ಕೇಳಲಿಕ್ಕೆ ಬರುತ್ತದೆ, ಆದರೆ ಕೇಳ್ತಾ ಹೊರಗೆ ಅದರಲ್ಲಿ ಆಸಕ್ತಿ ಜಾಸ್ತಿ. ಹಾಗೆ ಪ್ರಾಚೀನ ಶೈಲಿಗಳು, ಪ್ರಾಚೀನ ಉಡುಗೆ ತೊಡುಗೆಗಳೆಲ್ಲ ಮೇಲ್ನೋಟಕ್ಕೆ ಆಕರ್ಷಕ ಅಲ್ಲ ಅಂತ ಅನಿಸಿದರೂ ಕೂಡ ದೀರ್ಘಕಾಲದಲ್ಲಿ ನೋಡಿದಾಗ ಅದೇ ನಿಜವಾದಂತಹ ಆಕರ್ಷಣೀಯ ವಿಷಯಗಳಲ್ಲಿ ಇರುತ್ತವೆ. ಈ ದೃಷ್ಟಿಯಲ್ಲಿ ಸೀರೆಯ ಈ ಒಂದು ಸೀರೆ ಉಡುವ ಈ ಒಂದು ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದಂತಹ ಸಂಸ್ಕೃತಿ. ಪೂಜ್ಯತೆಯನ್ನು ತಂದುಕೊಡತಕ್ಕಂತಹ, ಗೌರವವನ್ನು ಹೆಚ್ಚಿಸತಕ್ಕಂತಹ ಒಂದು ಉಡುಪಾಗಿದೆ. ಅಂತಹ ಉಡುಪು ಕೇವಲ ಪ್ರಚಾರ ಅದು ಬೆಳೆಯುವುದು ಬಹಳ ಮುಖ್ಯ. ಆದ್ದರಿಂದ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಮಹಿಳೆಯರು ಸೀರೆ ಉಟ್ಕೊಂಡೇ ಬರಬೇಕು ಅಂತ ನಿಯಮ ಮಾಡಿದರೆ ಆವಾಗ ಸೀರೆ ಈ ಉದ್ಯಮ ಅದು ಇನ್ನಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ದೇವಸ್ಥಾನಗಳು ಎಲ್ಲರೂ ಕೂಡ ಡ್ರೆಸ್ ಕೋಡ್ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರ್ತಾ ಇದ್ದೇವೆ. ನಮ್ಮ ದಕ್ಷಿಣ ಮಠದಲ್ಲಿ ಕೂಡ ತರಬೇಕು ಎಂಬಂತಹ ಒತ್ತಾಯವು ಕೂಡ ಒತ್ತಡವು ಕೂಡ ಬಹಳವಾಗಿದೆ. ಆ ದೃಷ್ಟಿಯಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದರೆ ನಮ್ಮ ಸೀರೆ ಉದ್ಯಮವು ಕೂಡ ಅದು ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಲ್ಲಿ ಇಂತಹ ಒಂದು ಸಂಸ್ಕೃತಿಯನ್ನು ಉಳಿಸತಕ್ಕಂತಹ ಈ ಒಂದು ಪ್ರಯತ್ನ ನಮ್ಮ ಪದ್ಮಶಾಲಿ ನೇಕಾರರ ಸಂಘದವರು ನಡೆಸ್ತಾ ಇರುವುದು ಇದು ಅತ್ಯಂತ ಒಂದು ಅಭಿನಂದನೀಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಸುಮಾರು 2.5-3 ವರ್ಷಗಳಿಂದ ಉಡುಪಿಯಲ್ಲಿ ಕೈಮಗ್ಗದ ನೇಕಾರಿಕೆಯನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಇಚ್ಛೆಯೊಂದಿಗೆ ನಾವು ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ಯಾಕಂದರೆ ಈ ಕೈಮಗ್ಗದ ನೇಕಾರಿಕೆ ಎನ್ನುವಂಥದ್ದು ಒಂದು ಅಪೂರ್ವವಾದಂತಹ ಕಲಾಕೌಶಲ್ಯ. ಈ ಕಲಾಕೌಶಲ್ಯವನ್ನು ನಾವು ಇವತ್ತು ಉಳಿಸಿ ಬೆಳೆಸದೆ ಹೋದರೆ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಯಾರಿಗೂ ಕೂಡ ಅರಿವಿರೋದಿಲ್ಲ. ಇದೊಂದು ಕಲಾಕೌಶಲ್ಯ ನಶಿಸಿ ಹೋಗ್ತದೆ. ಇದನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎಂಬಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಉಡುಪಿಯಲ್ಲಿ ಕೈಮಗ್ಗದ ನೇಕಾರಿಕೆಯ ಉತ್ಪನ್ನ ಉಡುಪಿ ಸೀರೆಗಳು. ಈ ಉಡುಪಿ ಸೀರೆಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿದೆ. ಆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿರ್ತಕ್ಕಂಥ ಉಡುಪಿ ಸೀರೆಗಳನ್ನು ನೇಯುವವರು ಇವತ್ತು ಕೇವಲ ಹಿರಿಯರು 12-13 ಜನ ಇದ್ದರು 3 ವರ್ಷಗಳ ಹಿಂದೆ. ಇವತ್ತು ನಾವು 3 ವರ್ಷಗಳ ನಮ್ಮ ಪ್ರಯತ್ನದ ಬಳಿಕ ಇವತ್ತು ಸುಮಾರು 40-50 ಜನ ನೇಕಾರರು ಉಡುಪಿ ಸೀರೆಗಳನ್ನು ಅದರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳನ್ನು ನೇಯಲಿಕ್ಕೆ ಆರಂಭಿಸಿದ್ದಾರೆ. ಕಳೆದ 2015 ಇಸ್ವಿಯಲ್ಲಿ ಪ್ರಧಾನಮಂತ್ರಿಗಳು ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂತ ಘೋಷಣೆಯನ್ನು ಮಾಡಿದರು. ಅದರ ಬಳಿಕ ನಾವು ಕಳೆದ 3 ವರ್ಷದಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಕೈಮಗ್ಗ ಸೀರೆಗಳ ಉತ್ಸವ ಎನ್ನುವ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ವರ್ಷ 3 ದಿನಗಳ ಈ ಉತ್ಸವವನ್ನು ಮಾಡಿದ್ದೆವು.
ಅದರಲ್ಲಿ ತುಂಬ ನಮಗೆ ಜನರಿಂದ ಒಳ್ಳೆಯ ಪ್ರೇರಣೆ ಸಿಕ್ಕಿತ್ತು. ಬಹಳ ಜನರು ಬಂದರು, ಕೈಮಗ್ಗದ ಸೀರೆಗಳನ್ನು ಪರ್ಚೇಸ್ ಮಾಡಿ ನೇಕಾರರಿಗೆ ಸಹಾಯವನ್ನು ಮಾಡಿದರು. ಅದರಿಂದ ಪ್ರೇರಣೆಗೊಂಡು ಈ ವರ್ಷ 11 ದಿನಗಳ ಕಾಲ ಈ ಉತ್ಸವವನ್ನು ಮಾಡಬೇಕು ಎಂಬ ಯೋಚನೆಯನ್ನು ಮಾಡಿದಾಗ ನಮಗೆ ಉಡುಪಿ ಶ್ರೀ ಕುತ್ತಿಗೆ ಶ್ರೀಕೃಷ್ಣ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನಮಗೆ ಸರ್ವ ರೀತಿಯ ಸಹಕಾರವನ್ನು ನೀಡಿದರು. ರಾಜಾಂಗಣದಲ್ಲಿ ಈ ಉತ್ಸವವನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟರು.